ಏಳು ತಿಂಗಳಾಗಿದೆ ಸರ್. ನಮ್ಮ ರೇಂಜ್ ಅವ್ರಿಗೆ ಆಲ್ರೆಡಿ ಮೆಡಿಕಲ್ ಮುಗಿದು ಸರ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಇವಾಗ ಏನು ಆರ್ಡರ್ ಕಾಪಿ ಬರೋದಷ್ಟೇ ಬಾಕಿ ಇದೆ ಸರ್. ನಾವು ಇವಾಗ ಓದಿಗೆ ಏಳು ತಿಂಗಳಾಗಿದೆ ಸರ್. ನಮ್ಮ ಲೇಡೀಸಲ್ಲಿ ಹೇಳಬೇಕಂದ್ರೆ ತುಂಬ ಜನ ಮದುವೆ ಆಗಿದ್ದಾರೆ, ತುಂಬ ಜನ ಮಕ್ಕಳು ಕೂಡ ಆಗಿದ್ದಾರೆ ಸರ್. ಅದನ್ನೆಲ್ಲ ಬಿಟ್ಟು ಒಂದು ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿ ಓದಿದ್ದಾರೆ ಸರ್. ಅವ್ರು ಸ್ಯಾಕ್ರಿಫೈಸ್ ಏನು ಕೊಟ್ಟರು ಸರ್ ಗೌರ್ಮೆಂಟು? ಇಷ್ಟು ದಿನ ವೇಟ್ ಮಾಡಿ ನಾವು ಆ ಥರ ಅಕ್ರಮ ಮಾಡಿದವ್ರನ್ನ ಹೊರತೆಗೆದು ನಿಮ್ಮನ್ನು ತಗೊಂತೀವಿ ಅಂತ ಹೇಳಿದ್ರು ಸರ್. ಈಗ ಏಕಾಏಕಿ ಹಿಂಗೆ ಮಾಡಿದ್ರೆ ಸರ್, ನಾವು ಎಲ್ಲೋಗಿ ನೇಣು ಹಾಕೋಬೇಕು ಸರ್? ನಾವು ಏನು ಮಾಡಬೇಕು ಸರ್? ನಾವು ಯಾವ ಮೋಟಿವೇಶನಿಂದ ಓದಬೇಕು ಸರ್? ಓದೋದಂದ್ರೆ ಒಂದಿನದ ಎರಡು ದಿನದ ಕತೆನೇ ಸರ್. ಓದೋದಂದ್ರೆ ಅದು ಒಂದು ವರ್ಷ ಆಗ್ಬೋದು, ಎರಡು ವರ್ಷ ಆಗ್ಬೋದು, ಹೇಳಕ್ಕೆ ಬರಲ್ಲ ಸರ್. ಎಲ್ಲ ಎಕ್ಸಾಮಲ್ಲಿ ಪಾಸ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಸರ್. ಏನೋ ಒಂದು ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ, ಒಬ್ಬರು ಪಾಸ್ ಆಗೋಲ್ಲ ಸರ್. ಇವಾಗ ಆಗಲಿಲ್ಲ ಅಂದರೆ ಅದು ಅಗ್ದಿದ್ದವ್ರು ನೇಣಾಕೋಬೇಕಾ ಸರ್? ಇವಾಗ ಸರ್ ಯಾರು ದಿಕ್ಕು ಸರ್? 50,000 ಜನರು ಮೋಸ ಆಗಿದೆ ಅಂತ ಗೌರ್ಮೆಂಟ್ ಹೇಳ್ತಿದ್ದಲ್ಲ ಸರ್. ನಾವು ಯಾರು ಹಂಗಿದ್ರೆ ಸರ್? ನಮ್ಮ ಮೋಸ ಆಗ್ತಿಲ್ವಾ? ನಮ್ಗೆ ಯಾರು ಸರ್ ಕೊಡೋರು ನ್ಯಾಯ? ಗೌರ್ಮೆಂಟ್ ಏನು ನ್ಯಾಯ ಕೊಡ್ತಿದೆ ಸರ್ ನಮಗೆ? ಇದನ್ನು ಗೌರ್ಮೆಂಟ್ ಹೇಳಬೇಕು ಸರ್ ನಮಗೆ. ಇಲ್ಲ ಅಂದರೆ ಸರ್ ನಾವು ಹೇಳಿಲ್ಲ ಸರ್, ನಮ್ಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆಗಿರುತ್ತೆ ಸರ್, ಅಷ್ಟೇ ಸರ್. ಏನು ಸರ್ ರೀ ಎಕ್ಸಾಮ್ ಆಗಲ್ಲ ಸರ್, ನಾವು ಮಾಡಲಿಕ್ಕೂ ಬಿಡಲ್ಲ ಸರ್, ನಾವು ಬರೆಯೋದಿಲ್ಲ, ಬರೀಲು ಅದು ಕೊಡಲೇಬಾರ್ದು ಸರ್, ನಾವು ಕೊಡೋದಿಲ್ಲ ಸರ್. ಗೌರ್ಮೆಂಟ್ ಇದ್ರ ವಿರುದ್ಧ ಕ್ರಮ ತಗೋಬೇಕು ಅಷ್ಟೇ ಸರ್. ಅವ್ರು ಏನು ನಿರ್ಧಾರ ಮಾಡಿದಾರಲ್ಲ ಸರ್, ಅದು ವಾಪಸ್ ತಗೋಬೇಕು. ಯಾಕಂದ್ರೆ ನಮ್ಮಂಥ ಎಷ್ಟೋ ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೆ ಸರ್ ಅದು ಮೋಸ ಆಗುತ್ತೆ. ನಾವು ಇವಾಗ ಅಕ್ರಮ ಮಾಡಿದ್ದೀವಿ ಅಂತೇಳಿ ಸರ್ ಅದು ಪ್ರೂವ್ ಆಗುತ್ತೆ ಸರ್. ನಾವು ಅಕ್ರಮ ಮಾಡಿಲ್ಲ ಸರ್, ಇವರು CIDಗಲ್ಲ ಸರ್, CBI ಕೊಡಲಿ ಸರ್. ಎಲ್ಲಿ ಬೇಕಾದ್ರೂ ನಾವು ರೆಡಿ ಇದ್ದೀವಿ ಸರ್. ಇವರು ಇವರು ನಮಗೆ ಸರ್ ಕ್ಲೀನ್ ಚಿಟ್ ಕೊಡಬೇಕು ಸರ್, ನಮಗೆ ಇವರು ಆರ್ಡರ್ ಕಾಪಿ ಕೊಡಬೇಕು ಸರ್, ಅಷ್ಟೇ ಸರ್ ನಮ್ಮ ರಿಕ್ವೆಸ್ಟು. ನನ್ನ ಹೆಸರು ಪೂಜಾ ಅಂತ ಸರ್. ಇವಾಗ 545 ಕ್ವಶನ್ ಪೇಪರ್ ಲೀಕ್ ಆಗಿದ್ದೋ ಇದು ಕಲ್ಪಿಸಿದಾರೆ ಅನ್ನೋದು ತಾವಾಗ ಈಗಾಗಲೇ ಗೊತ್ತಿರೋದಾಗಿದ್ರೆ ಇದು ಯಾಕೆ CID ಮಾಡಬೇಕು ಸರ್? ಇದನ್ನು ಸರ್, ಇದು ನನ್ನ 8ನೇ ಜಾಬ್ ಸರ್. ನಾನು 1ನೇ ತಾರೀಕು ನನಗೆ ಇದು 1ನೇ ತಾರೀಕು ನಾನು ಇರೋ ಜಾಬನ್ನು ಎಲ್ಲ ರಾಜೀನಾಮೆ ಕೊಟ್ಬಿಟ್ಟು ನಾನು ಇಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಬಂದ್ಬಿಟ್ಟು 7ನೇ ತಾರೀಕು ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಮಾಡಿಸ್ಕೊಂಡಿದ್ದೀನಿ ಸರ್. ಈಗ ನಾನು ಮುಂದಲ್ ಭವಿಷ್ಯ ಏನು ಸರ್ ನಂದು? ಏನು ಮಾಡಬೇಕು ಸರ್ ನಾನು ಮುಂದಲ್ ಭವಿಷ್ಯ ಏನು ಸರ್? ಇವಾಗ ತಮಗೆ ನೈತಿಕತೆ ಇತ್ತು ಅಂತಂದರೆ ಕಲ್ಪಿಟ್ಸ್ ತೆಗೆದಾಕಿ CID ಇದೆ, CCB ಇದೆ, ನಿಮಗೆ ತಾಕತ್ತೆ ಇತ್ತು ಅಂತಂದ್ರೆ ಹೋಗಿ CBIಗೆ ಎನ್ಕ್ವೈರಿ ಕೊಡಿ, ನಾವು ಜೆನ್ಯೂನ್ ಕ್ಯಾಂಡಿಡೇಟ್ ನಾವು ಪ್ರೂವ್ ಮಾಡ್ಕೊತೀವಿ. ನಿಮಗೆ CBI ಇದೆ, CID ಇದೆ, ತನಿಖಾ ಸಂಸ್ಥೆಗಳಿದೆ, ಅವು ಯಾವ ಇದೆ ಅವನ್ನೆಲ್ಲವಕ್ಕೂ ಬದ್ಧತೆಯಿಂದ ತನಿಖೆ ಮಾಡಿಸಿ, ಯಾವ ಕಲ್ಪಿಡಿಸಿದ್ರೆ ಅವ್ನು ತೆಗೆದಾಕಿ ನೈಜ ಕ್ಯಾಂಡಿಡೇಟ್ ಯಾವಿದ್ದಾರೆ ಅವನ್ನೆಲ್ಲ ಹೊರಗೆ ತಗೊಂಬಂಡು ಅವ್ರಿಗೆ ಮುಂದಿನ ಆದೇಶ ಕೊಡಿ ಸರ್. ಮದ್ರಾಸ್ ಹೈಕೋರ್ಟ್ ಆರ್ಡರ್ ಕೊಡ್ತು ಸರ್, 700 ಜನ ನೋಟಿಫಿಕೇಶನ್ಲಿ 197 ಜನ ಕಲ್ಪಿಡಿಸಿದ್ರೆ ಅವ್ನು ತೆಗೆದಾಕಿ ಮೂರು ಜನಕ್ಕೆ ನೋಟಿಫಿಕೇಶನ್, 3 ಜನಕ್ಕೆ ಜೂನಿಯನ್ ಕ್ಯಾಂಡಿಡೇಟ್ಗೆ ಆರ್ಡರ್ ಕೊಡ್ತು ಸರ್. ಆ ರೀತಿ ಸರ್ಕಾರ ನಡ್ಕೊಳ್ಳಿ ಸರ್. ತಮ್ಮ ರಾಜಕೀಯ ಬೆಳೆ ಬೇಸ್ಕೊಳ್ಳೋಕ್ಕೋಸ್ಕರ ಯಾರ್ಯಾರೋ ಏನೇನೋ ಮಾಡ್ಕೊಂಬಿಟ್ಟು ಅವ್ರ ಪ್ರೆಷರ್ ಬರ್ತಿದೆ, ಇವ್ರ ಪ್ರೆಷರ್ ಬರ್ತಿದೆ ಅಂದ್ಕೊಂಬಿಟ್ಟು ಇದು ಯಾಕೆ ಸರ್ CID ಏನಕ್ಕೆ ಮಾಡಬೇಕು ಸರ್? 20ನೇ ತಾರೀಕಿಂದ ಇದೆಲ್ಲ ಗೊತ್ತಿರೋದಾದರೆ ಮರುಪರೀಕ್ಷೆ ಮಾಡೋದಕ್ಕೆ ಖಂಡಿತವಾಗಿದ್ದಾಗಿದೆ. ಯಾಕೆ ಕೊಡಬೇಕು ಸರ್ CID ಇನ್ಕ್ವೈರಿ? ಯಾಕೆ ಕೊಡಬೇಕು ಸರ್? ಯಾಕೆ ನಮ್ಮ ಮೂಲ ದಾಖಲಾತಿಗಳನ್ನ ಎಲ್ಲ ಎನ್ಕ್ವೈರಿ ಮಾಡಬೇಕು ಸರ್? ತಮಗೆ ಬದ್ಧತೆ ಇತ್ತು ಅಂತಂದರೆ ಮಾಡಲಿ, CBI ಮಾಡಲಿ, CID ಮಾಡಲಿ, ನಾವು ಅವಕ್ಕೆಲ್ಲಕ್ಕೆ ಬದ್ಧತೆ ಇದ್ದೀವಿ ಸರ್. ನಾವೆಲ್ಲ ಮಾಡ್ಕೊತೀವಿ ಸರ್. ನಾವು ಏನೇ ಅವ್ರು ಎಲ್ಲೇ ಕರೆದ್ರು ಎನ್ಕ್ವೈರಿಗೆ ಬರ್ತೀವಿ ಸರ್. ನಮ್ಮ ತನಿಖೆ ಮಾಡಲಿ, ಯಾರು ಮಾಡಿರೋ ಅಲ್ಕಾ ನನ್ನ ಮಕ್ಕಳಿಂದ ನಾವು ನಮ್ಮ ಜನನ ಕೆನೆಟ್ ಬರ್ ಜೀವನ ಪ್ರಶ್ನೆ ಏನು ಸರ್? ನಾನು 6 ಜಾಬ್ ರಿಸೈನ್ ಮಾಡ್ಕೊಂಬಿಟ್ಟು ಈ ಜಾಬಿಗೆ ಬಂದಿದ್ದೀನಿ ಸರ್. 8ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಇರ್ತದೆ, 1ನೇ ತಾರೀಕು ಹೋಗಿ ಚಿಕ್ಕಮಗಳೂರು ಕೋರ್ಟ್ಗೆ ಹೋಗಿ ನಾನು ಡಾಕ್ಯುಮೆಂಟ್ SDI ಮಾಡ್ತಿದ್ದೆ ಸರ್. BMTSಲ್ಲಿ ಅಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೆ, ಜೂನಿಯರ್ ಅಸ್ಟೆಂಟ್ ರಿಸೈನ್ ಮಾಡಿದ್ದೀನಿ, ATI ರಿಸೈನ್ ಮಾಡಿದ್ದೀನಿ, ಕೋರ್ಟಲ್ಲಿ SDI ರಿಸೈನ್ ಮಾಡಿದ್ದೀನಿ, ಮೊನ್ನೆ ಕೂಡ FDI ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದಿತ್ತು, ಅದು ಕೂಡ ಪ್ರೊವಿಷನಲ್ ಲಿಸ್ಟ್ ಬರಲ್ಲ. ಇವಾಗ ನಾನು ಮುಂದಲ್ಲಿ ಭವಿಷ್ಯ ಏನು ಸರ್? ನಂದು ತಾಯಿ ತಂದೆ ಇಲ್ಲ ಸರ್ ನನಗೆ, ನಾನು ತಾಯಿ ಜೀವನದಲ್ಲಿ ಬದುಕ್ತಾ ಇದ್ದೀನಿ. ತಾಯಿ ಊರಲ್ಲಿ ಇಟ್ಬಿಟ್ಟು 6 ವರ್ಷದಿಂದ ಬೆಂಗಳೂರಲ್ಲಿ ಬಂದು ಅವ್ರಿವ್ರ ಕೂಲಿನಲ್ಲಿ ಮಾಡಿಕೊಂಡು ಅವ್ರಿವ್ರ ಹತ್ರ ಜಾಬ್ ಇರೋ ಹುಡುಗರ ಹತ್ರ 5,000 6,000 ತಿಂಗಳಿಗೆ ಇಸ್ಕೊಂಬಂದು ನಾನು ಜೀವನ ಮಾಡ್ತಾ ಇದ್ದೆ ಸರ್. ಮುಂದಲ್ಲಿ ಭವಿಷ್ಯ ಏನು ಸರ್ ಇದಕ್ಕೆ? ಜೂನಿಯನ್ ಕ್ಯಾಂಡಿಡೇಟ್ ಸರ್ಕಾರ ಏನಕ್ಕೆ ಸರ್ ಇರೋದು? CID ತನಿಖೆ ಯಾಕಿರೋದು ಸರ್? CBI ಏನಕ್ಕಿರೋದು ಸರ್? ತನಿಖಾ ಸಂಸ್ಥೆಗಳು ಯಾಕಿರೋದು ಸರ್? ಜೂನಿಯನ್ ಕ್ಯಾಂಡಿಡೇಟ್ ಯಾರು ಕಲ್ಪಿಡ್ಸಾರ ಅನ್ನೋದು ಅದನ್ನು ನಿರ್ಧಾರ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಇವೇನಕ್ಕೆ ಬೇಕು ಸರ್ ನಮಗೆ? ತನಿಖಾ ಸಂಸ್ಥೆಗಳು ಏನಕ್ಕೆ ಬೇಕು? ಸರ್ಕಾರ ಏನಕ್ಕೆ ಬೇಕು ಸರ್?